ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವಾಗ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಗೃಹ ಪ್ರವೇಶಕ್ಕೆ ರೆಡಿ ಆಗಬೇಕು. ಸೊ ಈಗ ದೀಕ್ಷಾ ಸಚ್ಚು ಸ್ಕೂಲಿಂದ ಬಂದರು, ರೆಡಿ ಆಗ್ತಿದ್ದಾರೆ. ಇವತ್ತು ನೈಟ್ ಹೋಮ ಇದೆ, ಸೊ ನೆಕ್ಸ್ಟ್ ಡೇ ಪೂಜೆ ಇರೋದು. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಈಗಲೇ ಎಲ್ಲ ರೆಡಿ ಆಗಿಬಿಡ್ತೀನಿ. ಜ್ವೆಲ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ ಬ್ಯಾಂಕಿಂದ. ಈಗ ಸದ್ಯಕ್ಕೆ ಒಂದು 6 ಚಿನ್ನದ ಬಳೆ ಹಾಕ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದ್ದೆಲ್ಲ ಒಳಗಡೆ ಇದೆ ಜ್ವೆಲ್ಸ್ ಎಲ್ಲ, ಆಮೇಲೆ ತೊಗೊಳ್ತೀನಿ. ಮುಖದಲ್ಲಿ ಒಂದು ಚೂರು ಕೂಡ ಇಷ್ಟು ಕೂಡ ಮೇಕಪ್ ಇಲ್ಲ. ಮುಖ ನೀಟಾಗಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಬಂದಿರೋದಷ್ಟೇ. ಈಗ ವ್ಲಾಗನ್ನು ಶುರು ಮಾಡ್ತೀನಿ, ಹಾಗೆ ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ನಾನು ಯಾವೆಲ್ಲ ಒಡವೆ ತಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ಬಂದು ಕಾಸನ್ ಸರ, ಇದು ಕಾಸನ್ ಸರ, ಸ್ವಲ್ಪ ಓಲ್ಡ್ ಡಿಸೈನು. ನಮ್ಮ ಡ್ಯಾಡಿಗೆ ಒತ್ತು ಕಾಸನ್ ಸರ ತೊಗೋಬೇಕು ಅಂತ ಆಸೆ ಇತ್ತು. ಸೊ ನಾನಿಲ್ಲ, ನನಗಿದು ಬೇಕು ಅಂಥೇಳಿ ನಾನು ಇದನ್ನು ತೊಗೊಂಡೆ. ಸೊ ಇದು ಬಂದು ನೋಡಿ ಈ ರೀತಿ ಡಿಸೈನ್ ಇದೆ. ಸೊ ಇದು ಒಂದು ಸೆಟ್ ಇಟ್ಕೊಂಡಿದ್ದೀನಿ. ಆ ನಂತರ ನೆಕ್ಸ್ಟು ಐ ಥಿಂಕ್ ಅದು 60 ಚಿಲ್ರೇನೋ 72 ಗ್ರಾಮ್, ಎಸ್. ಇದು ಬಂದು ನೆಕ್ಸ್ಟು ನನ್ನ ಪೆಂಡೆಂಟು. ಇದು ಆ್ಯಕ್ಚುಲಿ ಅಕ್ಷಯ ತೃತಿಗೆ ಅಂತ ದೀಕ್ಷು 5 ಇಯರ್ಸ್ ಬೇಬಿ ಇದಾಗ ತೊಗೊಂಡಿದ್ದು ಈ ಪೆಂಡೆಂಟು. ಈ ಪೆಂಡೆಂಟ್ ಬಂದು 29 ಗ್ರಾಮ್ಸ್ ಇದೆ ವಿತ್ ಇಯರ್ ರಿಂಗ್ಸು ಸೇರಿಸಿ. ಆ ನಂತರ ಇದಕ್ಕೆ ಮ್ಯಾಚ್ ಆಗೋ ರೀತಿ ಇದೆಲ್ಲ ಇದೆ ನೋಡಿ. ಟೋಟಲ್ ಇದೆಲ್ಲ ಚಿನ್ನದಲ್ಲೇ ಮಾಡಿಸಿರೋದು, ನಾನು ಫುಲ್ ಗೋಲ್ಡೇ ಮಾಡಿಸಿದ್ದೀನಿ. ಇರಲಿ, ಎಮರ್ಜೆನ್ಸಿಗೆ ಅಂಥೇಳಿ ಗೋಲ್ಡಲ್ಲೇ ಮಾಡಿಸ್ದೆ, ಯಾಕಂದರೆ ಬೀಟ್ಸ್ ಹೆವಿ ಇತ್ತಲ್ವ. ಸೊ ಹಾಗಾಗಿ ಟೋಟಲ್ ಇದ್ರ ನೆಟ್ ವೆಯ್ಟ್ ಬಂದು 40 ಗ್ರಾಮ್ಸ್ ಇದೆ. ಸೊ ಇದು ಒಂದು ಸೆಟ್ಟು. ಆನಂತರ ನೆಕ್ಸ್ಟ್ ಬಂದು ಈ ರೀತಿ ಡೈಲಿ ಯೂಸ್ಗೆ ಅಂತ ಒಂದು ಮಾಡಿಸ್ಕೊಂಡೆ. ಇದು ಕೂಡ ಆ್ಯಕ್ಚುಲಿ ಇದಕ್ಕೆ ಮ್ಯಾಚ್ ಆಗೋ ರೀತಿನೇ ಮಾಡಿಸ್ಕೊಂಡೆ. ಸೊ ಗ್ರೀನ್ ಮತ್ತು ರೂಬಿಗೆ ಎರಡಕ್ಕೂ ಮ್ಯಾಚ್ ಆಗೋಗೆ ಮಾಡಿಸ್ಕೊಂಡೆ. ಇದು ಬಂದು 21 ಗ್ರಾಮ್ಸ್ ಏನೋ ಇದೆ. ಆನಂತರ ಇದಕ್ಕೆ ಮ್ಯಾಚ್ ಆಗೋ ರೀತಿ ಪುಟ್ಟದು 2 ಜುಮ್ಕಿ, ಇದು ಬಂದು 11 ಗ್ರಾಮ್ ಇದೆ. ತುಂಬ ಪುಟ್ಟದು, ನಾನು ತುಂಬ ದೊಡ್ಡದು ನಾನು ಹಾಕ್ಕೊಳ್ಳಲ್ಲ. ನಮ್ಮ ಇಡೀ ಫ್ಯಾಮಿಲಿ ನಾನು ಒಬ್ಳ ಹತ್ರನೇ ಈ ಥರ ಪುಟ್ಟದೆಲ್ಲ ಐಟಮ್ಸ್ ಇರೋದು. ಎಲ್ಲರೂ ದೊಡ್ಡ ದೊಡ್ಡದು ತೊಗೊಳ್ತಾರೆ, ನನಗೆ ಚಿಕ್ಕ ಚಿಕ್ಕದಂದರೆ ತುಂಬಾ ಇಷ್ಟ. ಸೊ ಎಸ್, ಬನ್ನಿ ರೆಡಿ ಆಗೋಣ. ಹಾಗೇ ಪ್ರಾಡಕ್ಟ್ಗಳ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ಎಸ್, ಮೇಕಪ್ ಮಾಡ್ಕೊಳ್ಳೋಣ. ಹಾಗೆ ಬನ್ನಿ ಸ್ನೇಹಿತರೆ, ಗೃಹ ಪ್ರವೇಶಕ್ಕೆ ಹೋಗೋ ಮೊದಲು ಸ್ಕಿನ್ ಕೇರ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಮನೇಲೆ ನಾನು ಸ್ಕಿನ್ನನ್ನು ಕೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ಏನೆಲ್ಲ ಯೂಸ್ ಮಾಡಿದ್ದೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಫೇಸ್ ವಾಶನ್ನು ಮಾಡಿಕೊಂಡೆ, ಅದರಲ್ಲೂ ಡರ್ಮಾವಿವ್ ಅವ್ರದ್ದು ಹೈಡ್ರೋ ಕ್ಲೆನ್ಸರನ್ನು ಯೂಸ್ ಮಾಡಿ ನಾನು ಫೇಸ್ ವಾಶ್ ಮಾಡಿದೆ. ಈವನ್ ಸೆನ್ಸಿಟಿವ್ ಸ್ಕಿನ್ ಕಂಡೀಷನ್ ಇರೋರು ಕೂಡ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದರಲ್ಲಿ ಓಟ್ ಮೀಲ್ ಇರುತ್ತೆ ಸ್ನೇಹಿತರೆ. ಒಂಥರ ಇದು ಹೇಗೆ ಅಂದರೆ, ನಿಮ್ಮ ಸ್ಕಿನ್ನನ್ನು ಡರ್ಟ್ ಮತ್ತು ಪಲ್ಯೂಷನ್ನಿಂದಾಗಿರುವಂತಹ ಡ್ಯಾಮೇಜಸನ್ನು ತೊಡಗಟ್ಸುತ್ತೆ. ಅದಲ್ಲದೆ ಸ್ನೇಹಿತರೆ, ಇದು ತುಂಬ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಸಿಲ್ಕಿಯಾಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ pH ಬ್ಯಾಲೆನ್ಸ್ ಇರುತ್ತೆ ಮತ್ತು ಸೋಪ್ ಫ್ರೀ ಕ್ಲೆನ್ಸರ್ ಅಂತ ಹೇಳ್ಬೋದು. ತುಂಬ ನೊರೆ ಬರೋದಿಲ್ಲ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನೊರೆ ಜಾಸ್ತಿ ಬರ್ತಾ ಇಲ್ಲ. ಸೊ ಹಾಗಾಗಿ ಇದು ಸೋಪ್ ಫ್ರೀ ಕ್ಲೆನ್ಸರ್ ಅಂತ ಹೇಳ್ಬೋದು. ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ಮತ್ತು ಇರಿಟೇಷನ್ ಆಗುತ್ತೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಪ್ರತಿ ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಇನ್ ಕೇಸ್ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಅಷ್ಟೇ, ಡೈಲಿ ನಾವು ಕ್ಲೆನ್ಸ್ ಮಾಡಲೇಬೇಕು ಮುಖನ, ಯಾವುದಾದ್ರೂ ಕ್ಲೆನ್ಸರಲ್ಲಿ ಕ್ಲೆನ್ಸ್ ಮಾಡಿ ಆ ನಂತರ ಆ ತಣ್ಣೀರಿನಿಂದ ನೀಟಾಗಿ ಮುಖನ ತೊಳ್ಕೊಬೇಕು. ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಯಾರೂ ಇರಲಿಲ್ಲ ಹೆಲ್ಪ್ಗೆ. ಸೊ ಹಂಗಾಗಿ ಕನ್ನಡಿ ಮುಂದೆ ಇಟ್ಕೊಂಡು ನಾನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ ನಂತರ ಡರ್ಮಾವಿವ್ ಅವ್ರದ್ದು ನ್ಯಾಚುರಲ್ ಓಟ್ ಮೀಲ್ ಮಾಯಿಶ್ಚರೈಸಿಂಗ್ ಲೋಷನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಡ್ರೈ ಸ್ಕಿನ್ ಕಂಡೀಷನ್ ಇದೆ ಅನ್ನೋರು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು, ಮತ್ತು ತುಂಬ ನಿಮಗೆ ಎಕ್ಸ್ಟ್ರೀಮ್ಲಿ ಡ್ರೈ ಇದೆ ಅಂತ ಅನ್ನೋರು ಬಾಡಿಗೆ ಕೂಡ ಯೂಸ್ ಮಾಡ್ಬೋದು. ಎಕ್ಸ್ಟ್ರೀಮ್ ಡ್ರೈ ಇದೆ ಅಂತ ಅನ್ನೋರು ಯಾವುದೇ ಬಾಡಿ ಪಾರ್ಟ್ ಮೇಲೂ ಕೂಡ ಅಪ್ಲೈ ಮಾಡ್ಬೋದು. ತುಂಬ ಡ್ರೈನೆಸ್ ಇದೆ ಅಂತ ಅನ್ನೋರು ಕೂಡ ಯೂಸ್ ಮಾಡ್ಬೋದು. ಮೋರ್ ಓವರ್ ಸ್ನೇಹಿತರೆ, ಶವರ್ ಅಂದರೆ ಸ್ನಾನ ಮಾಡಿದ ನಂತರ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಈವನ್ ನಾನು ನೋಡ್ತಾ ಇರ್ಬೋದು, ಮುಖದ ಮೇಲೆ ಅಪ್ಲೈ ಮಾಡಿದೆ. ಸೊ ಈಗ ಕೈ ಮೇಲೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ನಾನು ನ್ಯೂಟ್ರಿಡರ್ಮ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ, ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ, ಇದು ನಂದು 7ನೇದೋ 8ನೇದೋ ಮಾಯಿಶ್ಚರೈಸರು. ಸೊ ಪಿಂಪಲ್ ಆದಾಗಲೂ ಕೂಡ ಇದನ್ನೇ ಯೂಸ್ ಮಾಡ್ತಿದ್ದೆ, ಇಲ್ಲ ಅಂದ್ರೂ ಕೂಡ ಇದನ್ನೇ ಯೂಸ್ ಮಾಡ್ತಿದ್ದೆ. ಇದು ಒಂದು ಸ್ಪೆಷಲ್ ವಿಟಮಿನ್ ಇ ಇರುತ್ತೆ, ಇದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಹಾಗೂ ಸೂತ್ ಮಾಡುತ್ತೆ. ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು, ಎಲ್ಲ ಏಜ್ ಅವರು ಕೂಡ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಂತರ ಬಂದು ಒಂದು ಪ್ರೈಮರನ್ನು ಅಪ್ಲೈ ಮಾಡಬೇಕು. ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ಮುಖಕ್ಕೆ ಮತ್ತು ನಿಮ್ಮ ಸ್ಕಿನ್ಗೂ ಒಂದು ಬೇಸ್ ಆಗಿ ಕೆಲಸ ಮಾಡುತ್ತೆ, ಮತ್ತು ನಿಮ್ಮ ಮುಖ ಡ್ಯಾಮೇಜಸ್ ಆಗೋದಿಲ್ಲ. ಎಷ್ಟೇ ಮೇಕಪ್ ಮಾಡಿದ್ರೂ ಪ್ರೈಮರ್ ಇದ್ದರೆ ನಿಮ್ಮ ಮೇಕಪ್ಪು ಫಿನಿಷಿಂಗ್ ಚೆನ್ನಾಗಿರುತ್ತೆ ಮತ್ತು ಬೂದ್ಗಾಗೋದಿಲ್ಲ. ಅದಲ್ಲದೆ ಸ್ನೇಹಿತರೆ, ನಿಮ್ಮ
ಮುಖಕ್ಕೂ ಮತ್ತು ಫೇಸ್ಗೂ ಒಂದು ಲೇಯರಾಗಿ ಕೆಲಸ ಮಾಡುತ್ತೆ, ಮೇಕಪ್ನ ಲಾಂಗ್ ಲಾಸ್ಟ್ ಇಡುತ್ತೆ. ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಪ್ರೈಮರು ಮಾಯಿಶ್ಚರೈಸರನ್ನು ಯೂಸ್ ಮಾಡಲೇಬೇಕಾಗತ್ತೆ. ನಂತರ ನನ್ನ ಆಲ್ ಟೈಮ್ ಫೇವ್ರೇಟ್ ಫೌಂಡೇಶನ್ ಅಂತ ಹೇಳ್ಬೋದು ಇನ್ ದ ಶೇಡ್ 330 ಮತ್ತು 210. ಸೊ ನನ್ನ ಶೇಡ್ ಸಿಕ್ಕಿರಲಿಲ್ಲ, ಸೊ ಹಾಗಾಗಿ ಇದೆರಡನ್ನು ಮಿಕ್ಸ್ ಮಾಡಿ ನಾನು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಬ್ಲೆಂಡ್ ಮಾಡಿಬಿಟ್ಟು ನೀಟಾಗಿ ಕೈಯಲ್ಲಿ ಫಸ್ಟು, ಆ ನಂತರ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಕಲರ್ ಕರೆಕ್ಟರ್ ಬೇಕು ಅಂತಂದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಕಲರ್ ಕರೆಕ್ಟರ್ ಯೂಸ್ ಮಾಡೋದ್ರಿಂದ ಒಂಚೂರು ಕೂಡ ಡಾರ್ಕ್ ಸ್ಪಾಟ್ಸ್ ಕಾಣಿಸೋದೇ ಇಲ್ಲ, ಅಷ್ಟು ಕಂಪ್ಲೀಟಾಗಿ ಕವರ್ ಆಗುತ್ತೆ. ಬಟ್ ನಾನು ಏನು ಯೂಸ್ ಮಾಡ್ತಾಯಿಲ್ಲ, ತುಂಬ ಏನು ನಾನು ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಏನು ಕಾಣಲ್ಲ, ಯಾಕಂದರೆ 90% ಪಿಂಪಲ್ಸ್ ಎಲ್ಲ ಹೊರಟೋಗಿದೆ ವೆಯ್ಟ್ ಲಾಸ್ ಆದಮೇಲೆ. ತುಂಬ ಜನ ಕೇಳ್ತಿದ್ರಿ ವೆಯ್ಟ್ ಲಾಸ್ ವೀಡಿಯೋಸ್ ಹಾಕಿ ಅಕ್ಕ ಅಂತ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈಗ ಆಲ್ರೆಡಿ. ತುಂಬ ಚೆನ್ನಾಗಿ ಆರಾಮ್ಸೆ ನೀವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆನೂ ಇರೋದಿಲ್ಲ. ಮತ್ತು ಬುರ್ ಅಂತ ಇಳಿಯುತ್ತೆ ವೆಯ್ಟ್, ಆಯಿತಾ, ತುಂಬ ಚೆನ್ನಾಗಿ ಇಳಿಯುತ್ತೆ. ಈಗ ಒಂದು ವೆಟ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಮೇಕಪ್ಪನ್ನು. ಕತ್ತು ಭಾಗ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಸೊ ಈಗ ಆಲ್ರೆಡಿ ನಾನು ಸ್ಯಾರಿಯನ್ನು ನೀಟಾಗಿ ಫ್ಲೀಟ್ ಮಾಡಿ ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೋಬಹುದು. ಈಗ ನಾನು ಈ ಕಲರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಡಾರ್ಕ್ ಶೇಡಲ್ಲಿ. ಸೊ ಅದನ್ನು ಔಟರ್ ವೀಕ್ ಅಪ್ಲೈ ಮಾಡ್ಕೊಳ್ತೀನಿ ಫಸ್ಟು. ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಔಟರ್ ವೀಕ್ನಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇನ್ನರ್ ಸೈಡ್ ತೆಗೆದುಕೊಳ್ತಾ ಬರಬೇಕು. ಸೊ ನೋಡಿ ಈಗ ಒಂದು ಡಾರ್ಕ್ ಕಲರನ್ನು ನಾನು ಅಪ್ಲೈ ಮಾಡಿದ್ದೀನಿ. ನಂತರ ನಾನು ಇಲ್ಲಿ ಸ್ವಲ್ಪ ಈ ಶೇಡ್ ಗೋಲ್ಡ್ ಕಾಪರ್ ಶೇಡನ್ನು ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕೈಯಲ್ಲಿ ಅಪ್ಲೈ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂಥೇಳಿ ನೋಡಿ. ಸೊ ಸಿಂಪಲ್ ಫಂಕ್ಷನ್ಸ್ಗಾದರೆ ಈ ರೀತಿಯೇ ಇರಲಿ, ತುಂಬ ಒಳ್ಳೆ ಗ್ಲಾಸಿ ಎಫೆಕ್ಟ್ ಬರುತ್ತೆ ಇದರಿಂದ. ನಂತರ ಐಬ್ರೋಸನ್ನು ಫಿಲ್ ಮಾಡಲಿಕ್ಕೆ ನಾನಿಲ್ಲಿ ಲೈಟಾಗಿ ಐಬ್ರೋಸನ್ನು ಫಿಲ್ ಮಾಡ್ಕೊಳ್ತೀನಿ. ಸೊ ಯೂಶ್ವಲಿ ಐಬ್ರೋ ಶೇಪ್ ಮಾಡಿಸಲ್ಲ ನಾನು, ಸೊ ಹೇಗಿದೆಯೋ ಹಾಗೇ ಒಂಚೂರಷ್ಟೇ, ಜಾಸ್ತಿ ಬೇಡ. ಅನಂತರ ನೆಕ್ಸ್ಟು ಕಾಜಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ಕಾಜಲ್ ಅಪ್ಲೈ ಮಾಡೋದ್ರಿಂದ ನಮ್ಮ ಕಣ್ಣು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗಿ ಕಾಣುತ್ತೆ, ಮತ್ತು ದಪ್ಪದಾಗಿ ಕಾಣುತ್ತೆ, ಒಂಥರ ಲುಕ್ಕೇ ಚೇಂಜ್ ಇರುತ್ತೆ. ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡಿದ್ದೀನಿ, ಕಾಜಲ್ ಅಪ್ಲೈ ಮಾಡಿದ್ದಾಯ್ತಲ್ವಾ, ಇದನ್ನು ಸ್ವಚ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ಮಜ್ ಮಾಡ್ಕೊಳ್ಳಿ, ಯಾಕಪ್ಪ ಅಂದರೆ ಆವಾಗ ಪೌಡರ್ ಅಥವಾ ಏನು ಥರ ಆದರೂ ತೊಗೊಂಡು ಸ್ಮಜ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಇದು ಹರ್ಕೊಂಡು ಬರಲ್ಲ, ಅಂದರೆ ಸ್ಮಜ್ ಆಗಲ್ಲ. ನಂತರ ಮಸ್ಕರ ಅಪ್ಲೈ ಮಾಡೋದ್ರಿಂದ ನಿಮ್ಮ ಲ್ಯಾಶಸ್ಸು ಸ್ವಲ್ಪ ಉದ್ದುದ್ದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಆನಂತರ ನೆಕ್ಸ್ಟ್ ನಾನು ಇಲ್ಲಿ ಮೊಮ್ಮ ಅರ್ತ್ ಅವ್ರದ್ದು ಹೈಡ್ರೇಟ್ ಲಿಪ್ ಮ್ಯಾಟ್ ಕ್ರಿಯಾನ್, ಆನಂತರ ಲಿಪ್ಸ್ಟಿಕ್ ನೋಡಿ ಈ ರೀತಿ ಇದೆ. ಸೊ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಇನ್ನೊಂದು ಮ್ಯಾಚ್ ಆಗೋ ರೀತಿ ಇನ್ನೊಂದು ಪರ್ಪಲ್ ಕಲರ್ ಲಿಪ್ಸ್ಟಿಕ್ ಇದೆ, ಅದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಒಂದು ಮ್ಯಾಟ್ ಲಿಪ್ಸ್ಟಿಕ್ ಹಾಕಿದ್ರೆ ಲಾಂಗ್ ಟರ್ಮ್ ಇರುತ್ತೆ, ಅದೊಂದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಎಸ್, ಈಗ ಆಯಿತು, ತುಂಬ ಸಿಂಪಲ್ ಮೇಕಪ್ಪು, ಜಾಸ್ತಿ ಏನು ಮೇಕಪ್ ಮಾಡ್ಕೊಂಡಿಲ್ಲ. ಈಗ ಒಡವೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಾನು ತೋರಿಸ್ದೆ ಅಲ್ವಾ ಇದೆಲ್ಲ ಎಷ್ಟೆಷ್ಟು ಗ್ರಾಮ್ ಇದೆ ಅಂತ. ಸೊ ಅದೇ ಒಡವೆಗಳು. ಈಗ ನಾನು ಫಸ್ಟು ಹೈಲೈಟರನ್ನು ಅಪ್ಲೈ ಮಾಡ್ಕೊಳ್ತೀನಿ. ಹೈಲೈಟರ್ ಅಪ್ಲೈ ಮಾಡೋದ್ರಿಂದ ಮುಖ ಒಳ್ಳೆ ಗ್ಲೋ ಬರುತ್ತೆ ಅಂಥೇಳಿ. ಎಸ್, ಹೈಲೈಟರ್ ಅಪ್ಲೈ ಮಾಡಿದ್ದ ಆಯಿತು. ಆ ನಂತರ ಸ್ವಲ್ಪ ಬ್ಲಷನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕಾದರೂ ಅಪ್ಲೈ ಮಾಡ್ಕೊಳ್ಳಿ. ನಾನು ಇಲ್ಲಿ ತುಂಬ ಡಾರ್ಕ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಪೀಚ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಫೈನಲಿ ಒಂದು ಬಿಂದಿಯನ್ನು ಇಟ್ಟಿದ್ದೀನಿ. ಎಸ್, ಸಿದ್ಧವಾಯಿತು ಈಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಷ್ಟೇ. ಫೈನಲಿ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡಬೇಕು. ಮೇಕಪ್ ಫಿಕ್ಸರ್ ಯೂಸ್ ಮಾಡಿಲ್ಲ ಅಂದರೆ ಆ ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೆ. ನೋಡಿ, ಸೊ ಇದು ಕಂಪ್ಲೀಟಾಗಿ ಆರ್ಲಿ. ಸ್ನೇಹಿತರೆ, ಇದು ನನ್ನ ಫೈನಲ್ ಲುಕ್. ಸ್ಯಾರಿನಲ್ಲಿ ನಾನು ಸ್ಲಿಮ್ಮಾಗಿ ಕಾಣ್ತಿದ್ದೀನಾ ಇಲ್ವಾ ಅಂತ ನೀವು ಕಾಮೆಂಟ್ ಮಾಡಿ. ಯಾಕಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಅಂದರೆ ಲೈಕ್ 6 ತಿಂಗಳು ಮುಂಚೆ ವೀಡಿಯೋದಲ್ಲಿ ಇವಾಗೂ ನಿಮಗೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನ್ಯೂಟ್ರಿಡರ್ಮ ಪ್ರಾಡಕ್ಟ್ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಕೂಡ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈಗ ರೆಡಿಯಾಗಿದೆ, ಬನ್ನಿ ನೋಡೋಣ. ನಮ್ಮ ಮಾವ ಸುನಿ, ನಾನು ದೀಕ್ಷಾ, ಸಚ್ಚು ಎಲ್ಲ ಹೊರಡ್ತಾ ಇದ್ದೀವಿ. ಸೊ ಸಿಗ್ತೀನಿ. ನನ್ನ ಮಗನ ಔಟ್ಫಿಟ್ ನೋಡ್ರಪ್ಪ,
ಸೂಪರ್ ಸೂಪರ್ ಮಗನೆ. ನಿಮ್ಮಷ್ಟು ದೊಡ್ಡನಂದ್ಮೇಲೆ ನನಗೂ ನನಗೂ ರಾಯಲ್ ಎನ್ಫೀಲ್ಡ್ ಕಳಿಸ್ತೀರಾ? ನಡೆಯಪ್ಪ ನಡೆಯಪ್ಪ ನಡೆಯಪ್ಪ. ಸೊ ಇಲ್ಲಿಂದ ಡೈರೆಕ್ಟಾಗಿ ಹೊರಟ್ವಿ. ಸೊ ಮನೆ ಹೇಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ಮನೆ ಕನ್ಸ್ಟ್ರಕ್ಷನ್ನು ಕಂಪ್ಲೀಟಾಗಿ ಡ್ಯಾಡಿನೇ ಮಾಡಿಸಿರೋದು ನಿಂತ್ಕೊಂಡು. ಸೊ ಅದನ್ನು ಕೂಡ ವೆಯ್ಟ್ ಮಾಡ್ತಾರೆ ಹೇಗಿದೆ ಮನೆ ಅಂತ. ಸೊ ಥ್ಯಾಂಕ್ ಯು, ಬಾಯ್.